ಮಿಲ್ಲೆಟ್ಸ್ ಯಾಕೆ ತಿನ್ನಬೇಕು ನಿಮ್ಮ ದಿನನಿತ್ಯ ಅಂದಾಗ ಬಡವರ ಆಹಾರ ಅಂತಾನೂ ಕರಿತೀವಿ ಹಿಂದೆ ಆದರೆ ಇವತ್ತು ಇದು ಎಲ್ಲರ ಆಹಾರನೂ ಆಗಿದೆ ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದನ್ನೆಲ್ಲ ಕಾಪಾಡುವಂಥ ಒಂದು ಗುಣ ಇದೆ ಇದರಲ್ಲಿ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಅಥವಾ ಆ್ಯಂಟಿ ಟ್ಯೂಮರ್ ಪ್ರಾಪರ್ಟಿ ಇದೆ ಆದರೆ ಈಗ ನಾನ್ ಸಾಲ್ಯುಬಲ್ ಜೀರ್ಣನೇ ಆಗದಿರೋ ಫೈಬರು ಇದೆ ಅದರಲ್ಲಿ ಆದರೆ ಈ ಫೈಬರು ನಮ್ಮ ದೇಹದಲ್ಲಿ ಇರುವಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳಿಗೆ ಆಹಾರ ಆಗುತ್ತೆ ಅದನ್ನು ನಾವು ತಿಂದಾಗ ನಿಮ್ಮ ಹೊಟ್ಟೆಯ ಭಾಗವನ್ನು ತುಂಬ ಆರೋಗ್ಯವಾಗಿ ಕಾಪಾಡುತ್ತೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಜಿನಿ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಮುಂದೆ ಇದ್ದೀನಿ ನಾನು ಅವರ ಜೊತೆ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಆದರೆ ಅದಕ್ಕಿಂತ ಮುಂಚೆ ಈ ಜಿನಿ ಬಗ್ಗೆ ನಾನು ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ ಜಿನಿ ಈಗ ಒಂದು 5 ವರ್ಷದ ಹಿಂದೆ ಹೋದರೆ ನೀವು ಜಿನಿ ಅಂದರೆ ಯಾರಿಗೂ ಇನ್ನೂ ಗೊತ್ತಿರಲಿಲ್ಲ ಆದರೆ ಇವತ್ತು ಜಿನಿ ಮನೆ ಮನೆಗೂ ಹೋಗಿ ಮುಟ್ಟಿದೆ ಕಾರಣ ಏನಂದರೆ ಜಿನಿ ಮೇಲಿರ ಅಕ್ಷರದ ಮೇಲೆ ಅಲ್ಲ ಅದ್ರ ಒಳಗಿರೋಂಥ ಕಂಟೆಂಟ್ ಮೇಲೆ ಒಳಗಿರೋ ಕಂಟೆಂಟ್ ಏನು ಅಂದರೆ ಅದು ನಮ್ಮ ಮಿಲ್ಲೆಟ್ಸ್ ಈ ಮಿಲ್ಲೆಟ್ಸ್ಗಳು ಸಾಕಷ್ಟು ಒಂದು ಹೆಲ್ದಿ ಅಂಶಗಳಿದೆ ಏನಂದರೆ ಈ ಮಿಲ್ಲೆಟ್ಸ್ ಅಂದಾಗ ನಮ್ಮ ಜೀನಿಲೂ 24 ವಿಧವಾದ ವಿಧವಿಧವಾದ ಕೆಲವೊಂದು ಸಿರಿಧಾನ್ಯಗಳನ್ನು ಕೂಡಿ ತಯಾರಿಸೋಂಥ ಒಂದು ಪ್ರಾಡಕ್ಟ್ ಆದರೆ ಈ ಮಿಲ್ಲೆಟ್ಸನ್ನು ನಾವು ಯಾಕೆ ತಗೋಬೇಕು ಈಗ ನಾನು ಈ ಪ್ರಾಡಕ್ಟ್ ಸಂಬಂಧಪಟ್ಟಿದ್ದಂಥ ಬಗ್ಗೆ ನಾನು ಬರೀ ಜೀನಿ ಬಗ್ಗೆನೇ ಹೇಳ್ತಿದ್ದೀನಿ ಅಂತಲ್ಲ ಜೀನಿ ಮಿಲ್ಲೆಟ್ಸ್ ಬಗ್ಗೆನೂ ಹೇಳ್ತೀನಿ ಫಸ್ಟು ಈ ಮಿಲ್ಲೆಟ್ಸನ್ನು ಯಾಕೆ ತಿನ್ನಬೇಕು ನಿಮ್ಮ ದಿನನಿತ್ಯ ಅಂದಾಗ ಮಿಲ್ಲೆಟ್ಸಲ್ಲಿ ಇದು ಒಂದು ಉತ್ತಮವಾದ ಆಹಾರ ನಾವು ಹಿಂದಿನ ದಿನಗಳಿಂದನೂ ಇದನ್ನು ಸಾಕಷ್ಟು ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಸ್ಕೊಂಬಂದಿರೋಂಥ ಒಂದು ಆಹಾರ ನಾವು ಬಡವರ ಆಹಾರ ಅಂತಲೂ ಕರಿತೀವಿ ಹಿಂದೆ ಆದರೆ ಇವತ್ತು ಇದು ಎಲ್ಲರ ಆಹಾರನೂ ಆಗಿದೆ ಆದರೆ ಇದರ ಜೊತೆಗೆ ನಾನು ಹೇಳಂದರೆ ಇದು ಗ್ಲುಟೆನ್ ಫ್ರೀ ಆಹಾರ ಇದು ಅಂದರೆ ಇದರಲ್ಲಿ ಗ್ಲುಟನ್ ಅನ್ನೋ ಕಂಟೆಂಟ್ ಇಲ್ಲ ಅದು ಮತ್ತು ಈ ಗ್ಲುಟೆಂಟು ಸಾಕಷ್ಟು ನಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಅಥವಾ ಕೆಲವೊಂದು ಆರೋಗ್ಯನ ಸಮಸ್ಯೆಗಳನ್ನು ತರುತ್ತೆ ಆದರೆ ಇದರಲ್ಲಿ ಆ ಸಮಸ್ಯೆ ಇಲ್ಲ ಗ್ಲುಟೆನ್ ಫ್ರೀ ಅಥವಾ ಇದರಲ್ಲಿ ಫೈಬರಸ್ ಡೈಟ್ರಿ ಫೈಬರ್ ಅನ್ನೋ ಒಂದು ಪದಾರ್ಥ ಇದೆ ಅದಂದರೆ ಸಾಲ್ಯುಬಲ್ ಫೈಬರ್ ಅಥವಾ ನಾನ್ ಸಾಲ್ಯುಬಲ್ ಫೈಬರ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಈ ಸಾಲ್ಯುಬಲ್ ಫೈಬರು ನಮ್ಮ ದೇಹದಲ್ಲಿ ಒಳ್ಳೆ ಗುಣಗಳನ್ನು ಕೊಡುತ್ತೆ ಆದರೆ ಈಗ ನಾನ್ ಸಾಲ್ಯುಬಲ್ ಜೀರ್ಣನೇ ಆಗದಿರೋಂಥ ಫೈಬರು ಇದೆ ಅದರಲ್ಲಿ ಆದರೆ ಈ ಫೈಬರು ನಮ್ಮ ದೇಹದಲ್ಲಿ ಇರುವಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳಿಗೆ ಆಹಾರ ಆಗುತ್ತೆ ಅದನ್ನು ನಾವು ತಿಂದಾಗ ನಿಮ್ಮ ಹೊಟ್ಟೆಯ ಭಾಗವನ್ನು ತುಂಬ ಆರೋಗ್ಯವಾಗಿ ಕಾಪಾಡುತ್ತೆ ಇದು ಎರಡೂ ಗುಣಗಳು ಇದರಲ್ಲಿದೆ ಹಾಗೆ ಇದು ಕೆಲವರಿಗೆ ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಬಿ ಪಿ ಏನಾಗುತ್ತೆ ನಿಮಗೆ ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ಜಾಸ್ತಿ ಆದಾಗ ನಿಮಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಇದನ್ನೆಲ್ಲ ಕಾಪಾಡುವಂಥ ಒಂದು ಗುಣ ಇದೆ ಇದರಲ್ಲಿ ಮತ್ತು ಎರಡನೇದು ನಿಮಗೆ ಏನು ಇದ್ರ ಬಗ್ಗೆ ನಾನು ಹೇಳಕ್ಕೊಡ್ತೀನಿ ಅಂದರೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಅಥವಾ ಆ್ಯಂಟಿ ಟ್ಯೂಮರ್ ಪ್ರಾಪರ್ಟಿ ಇದೆ ಅದು ನಾವು ಅಗಾಢವಾಗಿದೆ ಫೈಟೋಕೆಮಿಕಲ್ಸ್ ಇದರಲ್ಲಿ ಅಗಾಢವಾಗಿದೆ ಅಥವಾ ನಾವು ಪಿಗ್ಮೆಂಟ್ಸ್ ಅಂತ ಕರಿತೀವಿ ಅದು ಇದರಲ್ಲಿ ಅಗಾಢವಾಗಿದೆ ಅಥವಾ ಫೈಟೋಕೆಮಿಕಲ್ಸ್ ಅಗಾಢವಾಗಿರೋದ್ರಿಂದ ಇದು ಸಾಕಷ್ಟು ನಿಮಗೆ ನಾನು ಫೈಟೋಕೆಮಿಕಲ್ಸ್ ಬಗ್ಗೆ ಎರಡು ಮಾತು ಹೇಳೋಂಗಿಲ್ಲ ಅದರಲ್ಲಿ ಸಾಕಷ್ಟು ಈ ಫೈಟೋಕೆಮಿಕಲ್ಸ್ಗಳು ಇರೋಂಥ ಗುಣಗಳ ಬಗ್ಗೆ ನೀವು ಹೇಳ್ತಾ ಹೋದರೆ ಒಂದಿನ ಸಾಲಲ್ಲ ಅಷ್ಟು ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಮತ್ತು ನಾನು ಇವತ್ತೇನೇ ನಿಮ್ಮ ಮುಂದೆ ಬಂದು ಹೇಳಿದ್ರು ಇದ್ರ ಬಗ್ಗೆ ಎಷ್ಟೋ ಒಂದು ನಮ್ಮ ದೇಶದ ವಿಜ್ಞಾನಿಗಳು ಆಗ್ಬೋದು ಹೊರದೇಶದ ವಿಜ್ಞಾನಿಗಳು ಆಗ್ಬೋದು ಸಾಕಷ್ಟು ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ ಅದ್ರ ಮೇಲೆ ಸಾಕಷ್ಟು ಅವರಿಗೆ ಒಂದು ಒಂದು ರಿಸಲ್ಟ್ ಸಿಕ್ಕಿದೆ ಅದ್ರ ಈ ರಿಸಲ್ಟ್ ಆ ರಿಸಲ್ಟ್ಗಳನ್ನು ನೀವು ಒಂದ್ಸರಿ ಅದ್ರ ಬಗ್ಗೆ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ನಿಜನೋ ಸುಳ್ಳೋ ಅಂತ ಯಾಕಂದರೆ ನಾವು ನಮಗೆ ದಿನನಿತ್ಯ ಈ ಆಹಾರದ ಬೆಲೆ ಆಹಾರ ಅನ್ನೋದು ನಮ್ಮ ದೇಹದ ಬರೀ ತಿನ್ನುವ ಒಂದು ಪದಾರ್ಥ ಆಗಿಲ್ಲ ನಮ್ಮ ದೇಹ ಜೀವನದ ಒಂದು ವೃತ್ತಿನೂ ಆಗಿದೆ ನಾವು ಆಹಾರದ ಬಗ್ಗೆ ತಿಳ್ಕೊಂಡು ನಾವು 4 ಜನ ನಮ್ಮ ದೇಶದ ಮುಂದಿನ ಪೀಳಿಗೆ ಜನಗಳಿಗೆ ಯಂಗ್ಸ್ಟರ್ಸ್ಗೆ ನಾವು ಹೇಳ್ಕೊಡ್ತೀವಿ ಇದ್ರ ಬಗ್ಗೆ ಒಂದು ಹೇಳಿ ಇದನ್ನು ಅವರು ನಮ್ಮ ಜೊತೆ ಅದನ್ನು ಮುಂದಿನ ಪೀಳಿಗೆಗೂ ಸಾಗಿಸ್ಬೇಕು ಅನ್ನೋದು ಇರುತ್ತೆ ಹಾಗೆ ನಾನು ಈ ಜೀನಿ ಪದಾರ್ಥ ಬಗ್ಗೆ ಯಾಕೆ ಹೇಳಬೇಕು ಅಂತ ಅನಿಸಿದ ನನಗೆ ಅದರದ್ದು ಒಂದು ರಿಸಲ್ಟ್ ನೋಡಿದಾಗ ಬೇರೆ ಬೇರೆ ಕಡೆಯೆಲ್ಲ ಹೋದಾಗ ಉತ್ತಮವಾದ ಪ್ರತಿಕ್ರಿಯೆ ಇದೆ ಹಾಗಾಗಿ ನಾನು ನಿಮಗೆ ಹೇಳೋದನ್ನು ಇದನ್ನು ಬಳಸಿ ನೀವು ಉಪಯೋಗಿಸಿ ದಿನನಿತ್ಯ ಆದರೆ ದಿನನಿತ್ಯ ಉಪಯೋಗಿಸೋದ್ರಲ್ಲಿ ಕೆಲವೊಂದು ಒಂದಿಷ್ಟು ಕ್ಯಾಲ್ಕುಲೇಷನ್ ಇರುತ್ತೆ ಆ ಥರನೇ ಉಪಯೋಗಿಸಿ ಬೆಳಗ್ಗೆ ನೀವು 2 ಸ್ಪೂನ್ ಹಾಕಿದರೆ ಮಧ್ಯಾಹ್ನ 3 ಸ್ಪೂನ್ ಹಾಕಿ ಸಂಜೆ ಅದಕ್ಕೆ 4 ಸ್ಪೂನ್ ಹಾಕಿ ಈ ಥರ ಮಾಡಿ ಅಥವಾ ಇದನ್ನು ಉಲ್ಟಾ ಆ ಥರ ಮಾಡಿ ಬೆಳಗ್ಗೆ ಇವಾಗ ನೀವು 4 ಸ್ಪೂನ್ ಹಾಕ್ಬೋದು ನಿಮಗೆ ಮಧ್ಯಾಹ್ನ ನೀವು 3 ಸ್ಪೂನ್ ಹಾಕ್ಬೋದು ಸಂಜೆ ನೀವು 2 ಸ್ಪೂನ್ ಹಾಕ್ಬೋದು
ಯಾವ ಥರ ಆದರೂ ನಿಮ್ಮ ಆರೋಗ್ಯ ಬ್ಯಾಲೆನ್ಸ್ ನಿಮ್ಮ ಇದಕ್ಕೆ ನೀವು ಅಳವಡಿಸ್ಕೋಬೋದು. ಯಾಕಂದರೆ ಕೆಲವರಿಗೆ ಅವ್ರದ್ದೇ ಆದ ಆಹಾರ ಪದ್ಧತಿ ಇರುತ್ತೆ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗಲ್ಲ. ಆದರೆ ನಾನು ಇವತ್ತೇನೇ ಬಂದು ನಿಮ್ಮ ಮುಂದೆ ಬಂದು ಮಾತಾಡ್ತಿದ್ದೀನಿ ಅಂದರೆ ಜೀನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೀನಿನ ಉಪಯೋಗಿಸ್ಕೊಳ್ಳಿ, ಮತ್ತು ನನ್ನ ಅವರ ಜೊತೆ ಹಲವಾರು ಪ್ರಾಡಕ್ಟ್ಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ನಾವು ಅವರ ಜೊತೆ ಸೇರಿ ಕೆಲವೊಂದು ಆಹಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಕೆಲವೊಂದು ದಿನಗಳಲ್ಲಿ ಅದು ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಯಾಕಂದರೆ ಇದರಿಂದ ಕೆಲವೊಂದು ಪದಾರ್ಥಗಳು ನಿಮಗೆ ಇನ್ನು ಮುಂದೆ ಬರೋಂಥ ಪದಾರ್ಥಗಳಲ್ಲಿ ಪ್ರಾಡಕ್ಟ್ಗಳಲ್ಲಿ ಕೆಲವೊಂದು ಹೆಲ್ತ್ ಟಿಪ್ಸ್ ಇರೋವಂಥ ಪ್ರಾಡಕ್ಟ್ಗಳನ್ನು ತರಬೇಕು ಅಂತ ಅವರಿಗೂ ಆಸೆ ಇದೆ, ನಮಗೂ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕನ್ನೋ ಆಸೆ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ನಾವು ತಿನ್ನೋ ಆಹಾರ ಸರಿಯಾಗಿದ್ದರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಮಹಿಳೆಯರಿಂದ 24 ಧಾನ್ಯಗಳನ್ನು ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಕೆಯಲ್ಲೇ ಉರಿದು ತಯಾರಾಗಿದೆ ಜೀನಿ. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.